ಎಂತಿಂಥವ್ರು ಬಂದು ಹೋಗ್ಯಾರ್ರಿ. ಅಕ್ಬರ್ ಆಯ, ಬಾಬರ್ ಆಯ, ಗೌರಿ ಆಯ, ಗಜನಿ ಆಯ, ಸಬ್ ಸಾಲೆ ಚಲೆ ಗಯ. ಯಾರ್ಯಾರು ಓಡಿಸಿದ್ರಿ ಇವ್ರನ್ನ? ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್. ಇದು 1967 ಇಂಡಿಯಾ ಅಲ್ಲ, ಇದು 2023 ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥರ ಇಂಡಿಯಾ ಇದೆ. ಯಾವನೇ ಇವತ್ತು ಹಿಂದೂ ಧರ್ಮದ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ದ, ಏನಾದರೂ ಬೈದ ಅಂದ್ರೆ ತಕ್ಷಣ ತಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ದಾಖಲು ಮಾಡ್ರಿ. ಪೊಲೀಸರು ಕೇಸ್ ತಗೊಳ್ಳದೆ ಇದ್ರೆ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಎಸ್ ಪಿ ಅವ್ರ ಕೇಸ್ ತಗೊಳ್ಳದೆ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ರಿ. ವಿಶ್ವಗುರು ಬಸವಣ್ಣನವರ ಪಾದಕಮಲಗಳಲ್ಲಿ ನಮಸ್ಕರಿಸಿ, ಭೀಮಾ ತೀರದ ದಡದಲ್ಲಿರುವ ಅಗರಕೇಡದ ಗ್ರಾಮ ದೇವ, ಆರಾಧ್ಯ ದೇವ ಶಂಕರಲಿಂಗನ ಪಾದಕಮಲಗಳಿಗೆ ನಮಸ್ಕರಿಸಿ, ನಡೆದಾಡುವ ದೇವರು, ವಿಜಯಪುರದ ಜ್ಞಾನ ಯೋಗಾಶ್ರಮದ ಪೂಜ್ಯರು, ನಮ್ಮ ನಿಮ್ಮೆಲ್ಲರ ಪೂಜನೀಯರು, ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ. ಸ್ವಾಮಿ ವಿವೇಕಾನಂದರನ್ನು ಮನದಲ್ಲಿ ನೆನೆಯುತ್ತ ಸಮಸ್ತ ಹಿಂದೂಸ್ತಾನಿಯರು ಸುಖ ಶಾಂತಿ ನೆಮ್ಮದಿಯಿಂದ ಹಿಂದೂಸ್ತಾನದಲ್ಲಿ ಬಾಳಲಿಕ್ಕೆ ಪ್ರಮುಖ ಕಾರಣೀಭೂತರಾದಂತಹ ನಮ್ಮ ಎಲ್ಲ ಗಡಿ ಕಾಯುವ ಸೈನಿಕರ ಪಾದಕಮಲಗಳಿಗೆ ನಮಸ್ಕರಿಸಿ. ನ ಹೋಲಿ, ನ ದಿವಾಲಿ, ನ ದಸರಾ, ನ 26 ಜನವರಿ, ನಾ ಹಿ 15 ಆಗಸ್ಟ್. ಇವನ್ನೆಲ್ಲ ಮರೆತು, ಹಬ್ಬ ಹರಿದಿನಗಳನ್ನು ಮರೆತು, ತಮ್ಮ ಕುಟುಂಬವನ್ನೇ ಬಿಟ್ಟು ಆಂತರಿಕ ರಕ್ಷಣೆ ಮಾಡುತ್ತಿರುವಂತಹ ನಮ್ಮ ಸಮಸ್ತ ಪೊಲೀಸ್ ಇಲಾಖೆಯ ಪಾದಕಮಲಗಳಿಗೆ ನಮಸ್ಕರಿಸಿ. ಇಂದಿನ ರಾಷ್ಟ್ರಭಕ್ತರ ಕಾರ್ಯಕ್ರಮದ ಧರ್ಮಸಭೆಯ ವೇದಿಕೆ ಮೇಲೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪೂಜ್ಯರಲ್ಲಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂತಹ ಇಂದಿನ ಕಾರ್ಯಕ್ರಮದ ಎಲ್ಲ ಅತಿಥಿ ಮಹೋದಯರೇ, ಬೆಂಗಳೂರಿನಿಂದ ನಮ್ಮ ಐತಿಹಾಸಿಕ ವಿಜಯಪುರ ಜಿಲ್ಲೆ ರಾಷ್ಟ್ರಭಕ್ತರ ಗ್ರಾಮ ಅಗರಕೇಡಕ್ಕೆ ಬಂದಂಥ ಸಹೋದರಿ ಹಾರಿಕಾ ಮಂಜುನಾಥ್ ಅವರೇ, ಇದೀಗ ತಾನೇ ಬಹಳ ಅದ್ಭುತವಾಗಿ ರಾಷ್ಟ್ರಭಕ್ತಿಯ ಕಿಚ್ಚನ್ನು ಇಮ್ಮಡಿಗೊಳಿಸುವಂಥ ಮಾತುಗಳನ್ನು ಆಡಿದಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಿಂಧೆ ಅವರೇ, ನಮ್ಮ ಅನಿಲ್ ಜಮಾದಾರ್ ಅವರೇ, ಅವರಿವರೇ ಅನ್ನದೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಶ್ರದ್ಧೆಯ ತಾಯಂದಿರೇ, ಈ ಗ್ರಾಮದ ಗುರು ಹಿರಿಯರೇ, ಉತ್ಸಾಹಿ ಯುವಕರೇ ಹಾಗೂ ಮುದ್ದು ಮಕ್ಕಳೇ, ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಹಾರಿಕಾ ಮಂಜುನಾಥ್ ಅವರು ಬರ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ, ನಾನು ಬರದೇ ಇದ್ರೂ ನಡೆಯುತ್ತೆ ಅಂದ್ಕೊಂಡಿದ್ದೆ. ಆದರೆ ನನಗೆ ಇಲ್ಲಿಯ ಸಂಘಟಕರು, ಆಳೂರವರು, ಎಲ್ಲ ಪ್ರಮುಖರು ಫೋನ್ ಮಾಡಿ, ಅಣ್ಣ ಒಂದು 10 ನಿಮಿಷ ಆದರೂ ನೀವು ಬಂದು ಹೋಗಲೇಬೇಕು. ನಾನು ಅಂದ್ಕೊಂಡೆ ಇಲ್ಲಿ ಬಂದು ನೋಡಿದ ಕ್ಷಣ, ಜೀವನದಲ್ಲಿ ಏನಾದರೂ ನಾನು ಇವತ್ತು ಇಲ್ಲಿ ಬರದೇ ಹೋಗಿದ್ರೆ ಒಂದು ರಾಷ್ಟ್ರಭಕ್ತರ ಒಂದು ಮಿಲನವನ್ನು ನಾನು ತಪ್ಪಿಸುತ್ತಿದ್ದೆ. ನಿಮ್ಮ ಮಧ್ಯದಲ್ಲಿ ಬಂದು ನನಗೆ ಬಹಳ ಖುಷಿಯಾಗಿದೆ. ಇಷ್ಟೊಂದು ಪುಟ್ಟ ಗ್ರಾಮದಲ್ಲಿ ಇಷ್ಟೊಂದು ರಾಷ್ಟ್ರಭಕ್ತಿಯ ಕಿಚ್ಚು, ವಿಶೇಷವಾಗಿ ಹಿಂದುತ್ವದ ಕಿಚ್ಚನ್ನು ನೋಡಿ ಇವತ್ತು ತುಂಬಾ ಅಭಿಮಾನ ಬರ್ತಾ ಇದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಗಿವ್ ಮೀ ಫ್ಯೂ ಮೆನ್ ಅಂಡ್ ವುಮೆನ್ ಹೂ ಆರ್ ಪ್ಯೂರ್ ಅಂಡ್ ಸೆಲ್ಫ್ಲೆಸ್, ಐ ಶಾಲ್ ಶೇಕ್ ದ ವರ್ಲ್ಡ್. ಕೆಲವು ನಿಸ್ವಾರ್ಥ ಯುವಕ ಯುವತಿಯರನ್ನು ಕೊಡಿ, ನಾನು ಇಡೀ ವಿಶ್ವವನ್ನೇ ಅಲುಗಾಡಿಸುವೆ. ಅಂತ ಅದ್ಭುತವಾದ ಮಾತು. ಅಂಥ ನಿಸ್ವಾರ್ಥ ಯುವಕ ಯುವತಿಯರನ್ನು ನಾನು ಈ ಅಗರಕೇಡ್ ಗ್ರಾಮದಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಆದರೆ ಒಂದು ಸಂಘಟಕರಲ್ಲಿ, ನಾಡದೇವಿ ಉತ್ಸವ ಸಮಿತಿಯಲ್ಲಿ ಎಲ್ಲ ಮುಖಂಡರಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೀನಿ, ನನಗನ್ನಿಸ್ತದೆ ಎಲ್ಲ ಹಿರಿಯರು ಹಾಗೂ ಪೂಜ್ಯರು ಕೂಡ ಅದಕ್ಕೆ ಸಹಮತಿ ವ್ಯಕ್ತಪಡಿಸ್ತಾರಂತೇಳಿ, ಮುಂದಿನ ಬಾರಿ ಏನಾದರೂ ತಾವು ಕಾರ್ಯಕ್ರಮ ಮಾಡ್ತಾ ಇರ್ತಿರಲ್ಲ ಅಂಥ ಸಂದರ್ಭದಲ್ಲಿ ದಯಮಾಡಿ ಹಾರ ತುರಾಯಿ ಏನೂ ಹಾಕೋದು ಅವಶ್ಯಕತೆ ಇಲ್ಲ. ಯಾವುದೇ ಅತಿಥಿಗಳಿಗೆ ಕೇಸರಿ ಶಾಲ್ ಒಂದು ಹಾಕಿಬಿಡಿ, ಅದು ನಮಗೆಲ್ಲದಕ್ಕಿಂತ ದೊಡ್ಡ, ಇದಕ್ಕಿಂತ ದೊಡ್ಡ ಸನ್ಮಾನ ನಮಗೆ ಬೇರೆ ಯಾವುದಿಲ್ಲ. ಭಾರತಕ್ಕೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟು
ಹನ್ನೊಂದು ಸೆಪ್ಟೆಂಬರ್ 1893 ಇಡೀ ವಿಶ್ವಕ್ಕೆ ಅಮೆರಿಕದ ಚಿಕಾಗೋದಲ್ಲಿ ನಿಂತು ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜ ಏನೆಂದು ತಿಳಿಸಿಕೊಟ್ಟಂತ ಸ್ವಾಮಿ ವಿವೇಕಾನಂದರಲ್ಲಿ ನಾಡಿನಲ್ಲಿ ನಾವು ನೀವೆಲ್ಲ ಹುಟ್ಟಿದ್ದೇವೆ. ಅಂತ ಸ್ವಾಮಿ ವಿವೇಕಾನಂದರ ನಾಡಿನಲ್ಲಿ ಹುಟ್ಟಬೇಕಾದ್ರೆ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಡ್ಡಾಡಿದಂಥ ನಾಡಿನಲ್ಲಿ ಹುಟ್ಟಬೇಕಾದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಇವರ ನಾಡಿನಲ್ಲಿ ಹುಟ್ಟಬೇಕಾದ್ರೆ ಆ ಭಗವಂತನಲ್ಲಿ ನಾನು ಇಷ್ಟೇ ಕೇಳ್ಕೊತೀನಿ, ಇನ್ನೊಂದು ಜನ್ಮ ಅನ್ನೋದೇನಾದರೂ ಇದ್ರೆ ನನ್ನ ಇದೇ ಭಾರತದ ಪುಣ್ಯಭೂಮಿಯಲ್ಲಿ ನನಗೆ ಜನ್ಮ ಕೊಡು, ಇದೇ ಹಿಂದೂ ಆಗಿ ನಮ್ಮನ್ನು ನೀನು ಮತ್ತೆ ಹುಟ್ಟಿಸು. ಅನೇಕರು ಹೇಳ್ತಾರೆ ಗರ್ವ ಸೇ ಕಹೋ ಹಮ್ ಹಿಂದೂ ಹೈ, ಗರ್ವ ಸೇ ಕಹೋ ಹಮ್ ಹಿಂದೂ ಹೈ. ಈಗ ಹೇಳಬೇಕಾಗಿದೆ ನಾವೆಲ್ಲ ಗರ್ವ ಸೇ ಕಹೋ ಹಮ್ ಸನಾತನಿ ಹಿಂದೂ ಹೈ, ಹಮ್ ಸನಾತನಿ ಹಿಂದೂ ಹೈ. ಹೇಳಿ ದೇಶದ್ರೋಹಿಗಳಿಗೆ ಉತ್ತರ ಕೊಡೋಗೋಸ್ಕರ ಇವತ್ತು ಪ್ರತಿಯೊಬ್ಬರು ತಮ್ಮ ಜಾತಿ ಮತ ಪಂಥವನ್ನು ಬಿಟ್ಟು ಸನಾತನ ಹಿಂದೂಗಳಾದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ. ಪಕ್ಕದ ರಾಜ್ಯದ ಒಬ್ಬ ತಮಿಳುನಾಡಿನ ಸಚಿವ ಒಂದು ಹೇಳಿಕೆಯನ್ನು ಕೊಡ್ತಾನೆ, ಸನಾತನ ಹಿಂದೂ ಧರ್ಮವನ್ನು ಅವಹೇಳನವಾಗಿ ಟೀಕೆ ಮಾಡ್ತಾನೆ. ಆ ಶಬ್ದಗಳನ್ನು ನಾನು ಇಲ್ಲಿ ಪ್ರಯೋಗ ಮಾಡ್ಲಿಕ್ಕೆ ಹೋಗೋದಿಲ್ಲ. ಏನವನ ಹೆಸರು? ಉದಯನಿಧಿ ಸ್ಟ್ಯಾಲಿನ್ ಹೆಸರು ನೋಡ್ರಿ. ಉದಯನಿಧಿ ಬಂದಿದ್ದು ಸಂಸ್ಕೃತದಿಂದ. ಮಗನೇ, ಈ ಸಂಸ್ಕೃತ ನೀನೇನು ಇಟ್ಕೊಂಡಿದ್ದೀಯಲ್ಲ, ಹೆಸರೇ ಸನಾತನ ಹಿಂದೂದ ಹೆಸರಿದೆ, ಉದಯನಿಧಿ ಸ್ಟ್ಯಾಲಿನ್. ಹೀಯಾಳಿಸಿ ಹೀನಾಯವಾಗಿ ಹಿಂದೂ ಧರ್ಮವನ್ನು ಟೀಕೆ ಮಾಡ್ತಾನೆ, ಸನಾತನ ಹಿಂದೂ ಧರ್ಮವನ್ನು ಟೀಕಿಸ್ತಾನೆ. ನಾನು ಯಾವುದೇ ಪಕ್ಷ ಪಂಗಡ ಜಾತಿ ಧರ್ಮ ಅವರ ಪರ ಆಗಲಿ ವಿರೋಧ ಆಗಲಿ ಇಲ್ಲಿ ಮಾತನಾಡ್ಲಿಕ್ಕೆ ನಿಂತಿಲ್ಲ. ಯಾವುದೇ ಪಕ್ಷದ ಪರವಾಗಿ ಕೂಡ ನಾನು ಮಾತನಾಡ್ಲಿಕ್ಕೆ ನಿಂತಿಲ್ಲ. ನಾನು ಯಾವುದೇ ಪಕ್ಷದ ಒಂದು ಸಾಮಾನ್ಯ ಸದಸ್ಯನು ಕೂಡ ಅಲ್ಲ. ಆದರೆ ಇವತ್ತು ನಾವು ನೀವೆಲ್ಲ ಯೋಚನೆ ಮಾಡಬೇಕಾಗಿದೆ, ಇಂಥ ಸನಾತನ ಹಿಂದೂ ವಿರೋಧಿಗಳು ಏನು ಕೂತ್ಕೊಂಡು ತಮ್ಮ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಹಿಂದೂಗಳಲ್ಲಿ ಇವತ್ತು ಕಿಚ್ಚನ್ ಎಬ್ಬಿಸ್ತಾ ಇದ್ದಾರೆ, ಹಿಂದೂಗಳಿಗೆ ಅವಹೇಳನ ಮಾಡ್ತಾ ಇದ್ದಾರೆ, ಇಂಥ ಎಲ್ಲ ಹೇಳಿಗಳಿಗೆ ಸರಿಯಾಗಿ ಉತ್ತರ ಕೊಡಬೇಕಂದ್ರೆ ಮೊದಲು ನಾವು ಸನಾತನ ಹಿಂದೂಗಳಾಗಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಕೈಯಲ್ಲಿ ಒಂದು ದೊಡ್ಡ ಶಸ್ತ್ರವನ್ನು ಕೊಟ್ಟಿದ್ದಾರೆ, ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಷ್ಟೇ ನಮನಗಳನ್ನು ಸಲ್ಲಿಸಿದ್ರು ಅದು ಕಡಿಮೆ ಆಗತ್ತೆ. ಆ ಶಕ್ತಿ ಯಾವುದು? ತಲ್ವಾರಲ್ಲ, ಬಂದೂಕ್ ಅಲ್ಲ, ಬಾಂಬ್ ಅಲ್ಲ, ಮತದಾನದ ಹಕ್ಕನ್ನು ಪ್ರತಿ ಪ್ರಜೆಗೆ ಕೊಟ್ಟಿದ್ದಾರೆ. ನಿಮ್ಮ ಪ್ರತಿನಿಧಿ ಯಾವ ರೀತಿ ಇರಬೇಕನ್ನೋದು ಸಮಸ್ತ ರಾಷ್ಟ್ರ ಭಕ್ತರು ಅರಸಬೇಕಾಗಿದೆ. ಇವಾಗ ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಒಂದೇ ಒಂದು ಅವನ ಹೇಳಿಕೆಯಿಂದ ಕೇವಲ ತಮಿಳುನಾಡು ಕರ್ನಾಟಕ ಮಾತ್ರ ಅಲ್ಲ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಸಮಸ್ತ ಹಿಂದೂಗಳು ಜಾಗೃತರಾಗಿ ಹೇಳಿ ಉದಯನಿಧಿ ಸ್ಟ್ಯಾಲಿನ್ಗೆ ಸರಿಯಾಗಿ ಉತ್ತರ ಕೊಡುವಂತ ಕೆಲಸ ಇವತ್ತು ಇಂಥ ಧರ್ಮ ಜಾಗೃತಿ ಸಭೆಯ ಮೂಲಕ ಮಾಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗೋ, ವಿಧಾನಸಭೆ ಚುನಾವಣೆ ಬಂದಾಗೋ, ಲೋಕಲ್ ಬಾಡಿ ಚುನಾವಣೆ ಬಂದಾಗೋ, ನೀವು ಎಲ್ಲಿ ಮತದಾನ ಮಾಡ್ತೀರಿ, ಯಾರಿಗೆ ಮಾಡ್ತೀರಿ, ನಾನು ತಲೆ ಕೆಡಿಸೋಳೋದೇ ಇಲ್ಲ, ನಿಮಗೆ ಕೇಳಕ್ಕೂ ಹೋಗಲ್ಲ. ಭಾರತದ ಚುಕ್ಕಾಣಿಯನ್ನು ಯಾರ ಕೈಯಲ್ಲಿ ಕೊಡ್ಲಿಕ್ಕೆ ಹೊಂಟಿದ್ದೇವೆ ಅನ್ನೋದ್ರ ಬಗ್ಗೆ ನಮಗೆ ಗಮನ ಇರಬೇಕು. ಹಿಂದೂ ಧರ್ಮವನ್ನು ಯಶಸ್ವಿಯಾಗಿ ಷಡ್ಯಂತ್ರದಿಂದ ಒಡೆಯುವಂತ ಪ್ರಯತ್ನ ಕೆಲ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಅಂಥವರಿಗೆ ಇವತ್ತು ಉತ್ತರ ಕೊಡಬೇಕಾಗಿದೆ. ಭಾರತದ ಜವಾಹರಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಘೋಷಣೆಗಳನ್ನು ಕೂಗ್ತಾರೆ ನಮ್ಮ ತಾಯಂದ್ರು, ಯುವಕ ಯುವತಿಯರು ಕೇಳಬೇಕು ಇವತ್ತು ಏನು ಘೋಷಣೆ ಆ ದೇಶದ್ರೋಹಿಗಳ ಘೋಷಣೆ. ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ, ಕ್ಯೂ ಬೇಸಾಲೋ? ಭಾರತ್ ಕಾ ಖಾತೆ ಹೋ, ಭಾರತ್ ಕಾ ಪೀತೆ ಹೋ, ಭಾರತ್ ಕಾ ಹವಾ ಲೇತೆ ಹೋ, ಭಾರತ್ ಕಾ ಪಾನಿ ಪೀತೆ ಹೋ, ಭಾರತ್ ಮಾ ಕೆ ತುಕಡೆ ಕರೋಗೆ ಸಾಲೆ, ಘರ್ ಮೇ ಘುಸ್ಕೆ ಮಾರೇಂಗೆ.
ಆ ದೇಶ ದ್ರೋಹಿಗಳಿಗೆ ಹೇಳ್ತಾ ಇದ್ದೀನಿ ನಾನು, ಯಾವುದೇ ಧರ್ಮ ಯಾವುದೇ ಜಾತಿಗೆ ಹೇಳ್ತಾ ಇಲ್ಲ. ಏ 1962 ಕಾ ಭಾರತ ನಹೀ ಹೈ ಭಾಯಿಯೋ, ಏ 21ವೀ ಸದಿ ಕಾ ಭಾರತ ಹೈ. 1967 ರ ಭಾರತ ಅಲ್ಲ. ಯಾಕೆ 1967 ಹೇಳ್ದೆ ನಾನು? ಚೈನಾದೊಂದಿಗೆ ಭಾರತ ಸೋತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು, ಅವತ್ತು ಭಾರತ ಸೋತಿರಲಿಲ್ಲ. ಕಮ್ಜೋರ್ ರಾಜನೀತಿ ಉಸ್ ವರ್ಷ ಹಾರೀತಿ, ಹೇಳಿ ರಾಜಕಾರಣಿಗಳ ಸೋಲಾಗಿತ್ತು. ನಮ್ಮ ಸೈನಿಕರದು ಪೊಲೀಸರದು ಅವತ್ತು ಸೋಲಾಗಿರ್ಲಿಲ್ಲ, ನಾವೇ ಗೆದ್ದಿದ್ವಿ. ಇಸ್ಲೇ ಕಹತಾ ಹೂ ಯೇ 1962 ಕಾ ಭಾರತ ನಹೀ ಹೈ, 1962 ಕಾ ಇಂಡಿಯಾ ನಹೀ ಹೈ, ಯೇ 21ವೀ ಸದಿ ಕಾ ನರೇಂದ್ರ ಮೋದಿ ಕಾ ಭಾರತ ಹೈ. ನರೇಂದ್ರ ಮೋದಿ ಅಂದ ತಕ್ಷಣ ಏನ್ರಿ ಇದೀಗ ತಾನೇ ಹೇಳಿದ್ರಿ ನೀವು, ಯಾವುದೇ ಪಾರ್ಟಿ ವ್ಯಕ್ತಿ ಬಗ್ಗೆ ಮಾತಾಡಂಗಿಲ್ಲ. ಹೌದು, ನಾನು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ, ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ. ಪ್ರಧಾನಿ 140 ಕೋಟಿ ಜನತೆಗೆ ಪ್ರಧಾನಿ ಅವರು. ಕಾಂಗ್ರೆಸ್ಸಿಗರು ಒಬ್ಬರು ಪ್ರಧಾನಿ, ಬಿಜೆಪಿಗೆ ಒಬ್ಬರು ಪ್ರಧಾನಿ, JDSಗೆ ಒಬ್ಬರು ಪ್ರಧಾನಿ, ಇನ್ನೊಂದದಲ್ಲ ತುಕಡೆ ತುಕಡೆ ಹೈದರಾಬಾದ್ನ್ಯಾಗ AIMIMಗೆ ಒಬ್ಬ ಪ್ರಧಾನಿ, ಹಂಗಿರಂಗಿಲ್ಲ, ಇಡೀ ದೇಶಕ್ಕೆ ಒಬ್ಬ ಪ್ರಧಾನಿ ಇರ್ತಾರೆ. ಇದು 1967 ಇಂಡಿಯಾ ಅಲ್ಲ, ಇದು 2023 ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥರ ಇಂಡಿಯಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಶಕ್ತಿಯ ವಿಚಾರವನ್ನು ನಾನು ಯಾಕೆ ಹೇಳದೆ, ಅವರನ್ನ ಜಾಗದಲ್ಲಿ ಕೂಡಿಸುವಂತ ಶಕ್ತಿ ನಮ್ಮ ನಿಮ್ಮಲ್ಲಿ ಕೈಯಲ್ಲಿದೆ. ಧರ್ಮಸಭೆ ಅಂದ್ರೆ ಏನು? ಇದೀಗ ತಾನೇ ನನ್ನ ಮಿತ್ರ ಹೇಳ್ತಾ ಇದ್ರು, ಸಂಘಟಕರು, ಇಲ್ಲ ಸರ್ ನಾವೆಲ್ಲ ಊರಲ್ಲಿ ಅಣ್ಣ ತಮ್ಮಂದ್ರಿದ್ದೇವೆ ನಾವು ಹಿಂಗಿಲ್ಲ. ನಾನೆಲ್ಲಿ ಯಾರ ವಿರುದ್ಧ ಮಾತನಾಡ್ತಾ ಇದ್ದೀನಿ? ನಾನು ಯಾವ ಜಾತಿಗೆ ಬೈತಾ ಇದ್ದೀನ, ಯಾವ ಧರ್ಮಕ್ಕೆ ಬೈತಾ ಇದ್ದೀನ? ಇಲ್ಲ, ದೇಶ ದ್ರೋಹಿಗಳಿಗೆ ಮಾತ್ರ ನಾನು ಬೈತಾ ಇದ್ದೀನಿ. ಸಾವಿರಾರು ಕಡೆ ಹೋಗಿ ನನ್ನ ಅನೇಕ ವಿಚಾರಗಳನ್ನು ವೇದಿಕೆ ಮೇಲೆ ವ್ಯಕ್ತಪಡಿಸಿನಿ, ಹೆಮ್ಮೆಯಿಂದ ಹೇಳ್ತೀನಿ. ಒಂದೇ ಒಂದು ಕಡೆ ನನಗೆ ಪೊಲೀಸ್ ಇಲಾಖೆಯವರು ನನ್ನ ಮೇಲೆ ಕೇಸ್ ಹಾಕಿಲ್ಲ. ಯಾಕೆ? ಸತ್ಯ ಹೇಳ್ತೀನಿ. ಏನ್ರ ಸುಳ್ಳು ಹೇಳಿನ? ಯಾವ್ದಾರ ಜಾತಿಗೆ ಬೈದಿನ, ಧರ್ಮಕ್ಕೆ ಬೈದಿನ? ಇಲ್ಲ, ಬೈಯೋದು ಇಲ್ಲ. ನನ್ನ ಹಿಂದೂ ಧರ್ಮ, ನನ್ನ ಸನಾತನ ಹಿಂದೂ ಸಂಸ್ಕೃತಿ ನನಗೆ ಇನ್ನೊಬ್ಬರನ್ನ ಅನಾವಶ್ಯಕವಾಗಿ ಟೀಕೆ ಮಾಡುವಂತ ಸಂಸ್ಕೃತಿ ನಮಗೆ ಕಲಿಸಿಲ್ಲ. ಸಂದರ್ಭ ಬಂದ್ರೆ ಶಾಸ್ತ್ರವನ್ನು ಓದ್ತೇವೆ, ಅದೇ ಸಂದರ್ಭ ಬಂದ್ರೆ ಕೈಯಲ್ಲಿ ಶಾಸ್ತ್ರವನ್ನು ಹಿಡಿತೇವೆ. ಅನಿವಾರ್ಯ ಇದೆ. ಪ್ರತಿಯೊಬ್ಬ ಹಿಂದೂ ರಾಷ್ಟ್ರಭಕ್ತರು ಇವತ್ತು ಜಾಗೃತರಾಗಬೇಕಾಗಿದೆ. ನಮ್ಮ ದೇಶದ ಸಂಸ್ಕೃತಿ ಎಂತಪ್ಪ ಅಂದ್ರೆ, ಇಲ್ಲಿ ಸಾಕಷ್ಟು ನಮ್ಮ ಶ್ರದ್ಧೆ ತಾಯಂದಿರು ಸಹೋದರಿಯರು ಕೂತಿದ್ದಾರೆ. ಜಗನ್ಮಾತೆ ದೇವಿಯ ಒಂದು ಉತ್ಸವದ ಅಂಗವಾಗಿ ನಾವು ನೀವೆಲ್ಲ ಇಲ್ಲಿ ಸೇರಿದ್ದೇವೆ. ಹಿಂದೂ ಸಂಸ್ಕೃತಿ ಏನು ಹೇಳತ್ತೆ? ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ನಮ್ಮ ಸಂಸ್ಕೃತಿ ಹೇಳತ್ತೆ, ಎಲ್ಲಿ ನಾವು ಸ್ತ್ರೀಯರನ್ನು ನಾರಿಯರನ್ನು ಪೂಜಿಸ್ತೇವೋ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಅಂತ ಹೇಳತ್ತೆ ನಮ್ಮ ಧರ್ಮ. ಅಂಥ ಧರ್ಮದಿಂದ ನಾವು ಬಂದವರು. ಯಾರು ಬಡಪಾಯಿಗಳಿದ್ದಾರೋ, ವಯೋವೃದ್ಧರಿದ್ದಾರೋ, ಅವರ ಸೇವೆ ಮಾಡ್ರಿ, ಅನ್ನದಾನ ಮಾಡ್ರಿ, ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳ್ತದೆ ಇದು ಸನಾತನ ಹಿಂದೂ ಧರ್ಮ. ಯಾರ ಮೇಲೆ ಬಾಂಬ್ ಹಾಕ್ರಿ ನಿನಗೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಹೇಳುವಂತ ಧರ್ಮ ನನ್ನ ಹಿಂದೂ ಧರ್ಮ ಅಲ್ಲ. ಇದನ್ನ ನಾವು ತಿಳ್ಕೋಬೇಕಾಗಿದೆ. ದೇಶ ದ್ರೋಹಿಗಳ ಉಪಟಳ ಹೆಚ್ಚಾಗಿದೆ. ಸ್ಲೀಪರ್ ಸೆಲ್ಗಳು ಇವತ್ತು ಭಾರತದಲ್ಲಿ ಇವತ್ತು ಸಕ್ರಿಯ ಆಗಿವೆ. ಇದೀಗ ತಾನೇ ನಮ್ಮ ಜಮಾದಾರ ಹೇಳಿದ ಹಾಗೆ PFI ಸಿಮಿ ಕಾರ್ಯಕರ್ತರು ಸಂಘಟನೆ ಬ್ಯಾನ್ ಆಗಿರ್ಬೋದು, ಇನ್ನೂ ಆಕ್ಟಿವ್ ಆಗಿದ್ದಾರೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಕಳೆದ ವರ್ಷ ಬ್ಯಾನ್ ಆಗುವ ಪೂರ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಒಂದು ತಮ್ಮ ಧರ್ಮ ಸಭೆಯನ್ನು ಮಾಡಿಕೊಂಡು ಒಂದು ಘೋಷಣೆಯನ್ನು ಕೂಗ್ತಾರೆ. ಏನ್ ಕೂಗ್ತಾರೆ ಗೊತ್ತಾ? 2047 ಭಾರತವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡುವಂತ ಘೋಷಣೆ ಕೂಗ್ತಾರೆ. ಆ ಹೇಳಿ PFI ದವರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ,
ಈ ಭಾರತದ ಹಿಂದೂ ರಾಷ್ಟ್ರವನ್ನು ಯಾವುದೇ ಕಾರಣಕ್ಕೂ ಇನ್ನೊಂದು ಧರ್ಮ ಅಥವಾ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ ನಮ್ಮ ಯುವಕ ಯುವತಿಯರು ಬಿಡ್ಲಿಕ್ಕೆ ಸಿದ್ಧಿಲ್ಲ. ಇದು ಯಾವತ್ತೂ ಹಿಂದೂಸ್ತಾನ ಆಗೇ ಇರ್ತದೆ. ಎಂತಿಂಥವ್ರು ಬಂದು ಹೋಗ್ಯಾರ್ರಿ, ಅಕ್ಬರ್ ಆಯ, ಬಾಬರ್ ಆಯ, ಗೌರಿ ಆಯ, ಗಜನಿ ಆಯ, ಸಬ್ ಸಾಲೆ ಚಲೇ ಗಯ. ಯಾರ್ಯಾರು ಓಡಿಸಿದ್ರಿ ಇವ್ರನ್ನ? ಛತ್ರಪತಿ ಶಿವಾಜಿ ಮಹಾರಾಜ್, ಮಹಾರಾಣಾ ಪ್ರತಾಪ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಪ್ರತಿ ಯುಗದಲ್ಲಿ ಇಂಥವ್ರು ಹುಟ್ಟು ಬರ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಇಂಥ ಯುವಕರು ಹುಟ್ಟು ಬರ್ತಾರೆ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿಯನ್ನು ಅಳಿಸಿ ಹಾಕ್ಲಿಕ್ಕೆ ಯಾವ ಮತಾಂಧನಿಂದು ಸಾಧ್ಯ ಇಲ್ಲ ಅನ್ನೋದು ಮನಗಟ್ಟಣೆ ಮಾಡೋಗೋಸ್ಕರ, ನಮ್ಮಲ್ಲಿ ಸಂಕಲ್ಪ ಸಿದ್ಧಿಯನ್ನು ಮಾಡೋಗೋಸ್ಕರ, ನಾವೆಲ್ಲ ಹಿಂದೂ ಅನ್ನೋಗೋಸ್ಕರ ಇಂಥ ಸಭೆಗಳನ್ನು ಇವತ್ತು ನಾವು ಏರ್ಪಡಿಸಬೇಕಾಗಿದೆ. ಹಾರ ತುರಾಯಿ ಸತ್ಕಾರ ಸಮಾರಂಭ ಬಿಟ್ಟಾಕ್ರಿ. ನೈಜ ಘಟನೆಗಳನ್ನು ಇಂದಿನ ಯುವ ಪೀಳಿಗೆಗೆ ನಾವು ಹೇಳಿಕೊಡೋಗೋಸ್ಕರ ಇಂಥ ಸಭೆಗಳನ್ನು ಮಾಡಬೇಕಾಗಿದೆ. ಇವತ್ತು ನಾವು ನೀವೆಲ್ಲ ಬಹಳ ಅದೃಷ್ಟವಂತರು. ಹಣೆ ಮೇಲೆ ಕುಂಕುಮ ಇಟ್ಕೋತಾ ಇದ್ದೀವಿ, ವಿಭೂತಿ ಹಚ್ಕೋತಾ ಇದ್ದೀವಿ, ಗಂಧ ನಾಮ ಹಚ್ಕೋತಾ ಇದ್ದೀವಿ. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಪೂರ್ವಜರು ಯಾವುದೇ ಮತಾಂಧರ ಖಡ್ಗಗಳಿಗೆ ಹೆದರಲಿಲ್ಲ, ಯಾವುದೇ ಗೌರಿ ಗಜನಿಗೆ ಹೆದರಲಿಲ್ಲ, ಯಾವುದೇ ಮುಗಲರಿಗೆ ಹೆದರಲಿಲ್ಲ. ಏ ಮಕ್ಕಳೇ, ಎದುರಿಗೆ ಬರ್ರಿ, ನೇರ ನಿಮ್ಮ ಜೋಡಿ ಯುದ್ಧ ಮಾಡ್ತೀವಿ, ನಾ ಹಿಂದೂ ಹಾಗೆ ಉಳಿತೀವಿ ಅಂತೇಳಿ ಸಂಕಲ್ಪ ಮಾಡಿದ್ರಿಂದ ನಾವೆಲ್ಲ ಇವತ್ತು ಹಿಂದೂಗಳಾಗಿ ಉಳಿದಿದ್ದೀವಿ. ಮತಾಂತರ ವಿರುದ್ಧ ಅವರು ನಿಂತಿದ್ದಕ್ಕೆ ಇವತ್ತು ನಾವು ಹಿಂದೂಗಳಾಗಿ ಉಳಿದಿದ್ದೀವಿ. ಯಾವುದೇ ಕತ್ತಿ ತಲವಾರ ಕಂಚದೆ ಇರೋದಕ್ಕೆ ನಾವು ಹಿಂದೂಗಳಾಗಿ ಉಳಿದಿದ್ದೀವಿ. ಈ ನಮ್ಮ ಹಣೆಯ ಮೇಲಿನ ಕುಂಕುಮ, ವಿಭೂತಿ ಇತ್ಯಾದಿಗಳು ಇವತ್ತು ಉಳಿಬೇಕು ಅಂದ್ರೆ, ನಮ್ಮ ಗುಡಿ ಗುಂಡಾರಗಳು ಉಳಿಬೇಕು ಅಂದ್ರೆ, ಆ ಶಕ್ತಿ ನಮ್ಮ ಕೈಯಲ್ಲಿದೆ. ಉಳಿಸುವಂತ ಶಕ್ತಿ ನಮ್ಮ ಕೈಯಲ್ಲಿದೆ. ಯಾಕಂದ್ರೆ ಹಿಂದೆ ರಾಜ ಮಹಾರಾಜರ ಕಾಲ ಇತ್ತು, ಖಡ್ಗ ಕತ್ತಿ ಬಂದೂಕು AK-47 .303 ತಗೊಂಡು ಹೋರಾಡುವಂತ ಯುಗ ಇತ್ತು. ಈಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಮಾಡಿಕೊಟ್ಟಿದ್ದಾರೆ ನಮಗೆ. ಈ ಸಂವಿಧಾನದ ಅಡಿಯಲ್ಲಿ ಯಾರು ಕತ್ತಿ ಖಡ್ಗ ಹಿಡಿಯುವ ಅವಶ್ಯಕತೆ ಇಲ್ಲ. ಕಾನೂನಿನ ಅಡಿಯಲ್ಲಿ ನಾವು ನೀವೆಲ್ಲ ಕೆಲಸ ಮಾಡಬೇಕಾಗತ್ತೆ. ಇವತ್ತೇ ಹಿಂದೂ ಧರ್ಮ ಗರ್ವದಿಂದ ಹೇಳುತ್ತೆ, ಹೆಮ್ಮೆಯಿಂದ ಹೇಳುತ್ತೆ, ನನಗೆ ಧರ್ಮ ಗ್ರಂಥದಕ್ಕಿಂತ ಸಂವಿಧಾನ ಶ್ರೇಷ್ಠ ಅಂತ ಹೇಳುವಂತ ಧರ್ಮ ನಮ್ಮ ಹಿಂದೂ ಧರ್ಮ ಇದೆ. ಸಂವಿಧಾನದ ನಂತರ ಧರ್ಮ ಗ್ರಂಥ, ದೇಶ ಮೊದಲು ಧರ್ಮ ಆಮೇಲೆ ಅಂತ ಹೇಳುವಂತ ಧರ್ಮ ಹಿಂದೂ ಧರ್ಮ ಇದೆ. ಈ ದಿಸೆಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳಾಗಬೇಕಾಗಿದೆ. ಬಿಟ್ಟಾಕ್ರಿ ಹೇಳಿ ಪಾಕಿಸ್ತಾನ, ಚೈನಾ, ಇವತ್ತರ ಇತಿಹಾಸ ನಿಮಗೆ ಗೊತ್ತಿದೆ. 1948ರಲ್ಲಿ ಸೋತರು ಪಾಕಿಸ್ತಾನ, 1965ರಲ್ಲಿ ಸೋತರು, 1971ರಲ್ಲಿ ಸೋತು, 1999 ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಇದ್ದಾಗ ಕಾರ್ಗಿಲ್ದಲ್ಲಿ ಹೋಗಿ ಅವರನ್ನು ಹೇಡಿಗಳನ್ನು ಹೊಡೆದಾಕಿದ್ರು. ಕಾರ್ಗಿಲ್ ವಿಜಯೋತ್ಸವ ಇಂದಿಗೂ ಮಾಡ್ತಾ ಇದ್ದೀವಿ. 2016ರಲ್ಲಿ ಮೊದಲ ಬಾರಿಗೆ ಇತಿಹಾಸ ಸೃಷ್ಟಿ ಮಾಡಿತು. ನರೇಂದ್ರ ಮೋದಿ ನೇತೃತ್ವದಲ್ಲಿ ಪಾಕಿಸ್ತಾನದ ನೆಲದಲ್ಲಿ ಹೋಗಿ ಹೇಡಿ ಉಗ್ರವಾದಿಗಳನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡುವ ಮುಖಾಂತರ ಅವರನ್ನು ಬೆಂಡೆತ್ತಿದೆ. ಪ್ರಥಮ ಬಾರಿಗೆ 2016ರಲ್ಲಿ ಪಾಕಿಸ್ತಾನದ ಭಯೋತ್ಪಾದಕ ತಾಣಗಳಿಗೆ ಹೋಗಿ ಲಷ್ಕರ್ ಎ ತೈಬಾ ಎನ್ನುವ ಉಗ್ರವಾದಿ ಸಂಘಟನೆಯ ಅಡುಗು ತಾಣಗಳ ಮೇಲೆ, ಟೆಂಟ್ಗಳ ಮೇಲೆ ಬಾಂಬ್ ಹಾಕಿ ನಮ್ಮ ಸೈನಿಕರು ಒಂದೇ ಒಂದು ನಮ್ಮ ಸೈನಿಕರ ಜೀವ ಹೋಗಲಾರದೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ಆರ್ಮಿಯ ಸೈನಿಕರು ಯಶಸ್ವಿಯಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಭಾರತಕ್ಕೆ ಮರಳಿದರು. ಇದು ನಾವು ನೀವೆಲ್ಲ ಹೆಮ್ಮೆ ಪಡಬೇಕಾಗಿದೆ. ಅದಕ್ಕಲ್ಲೇ ಹೇಳಿದೆ ನಾನು, ಏ 1962 ಕಾ ಭಾರತ್ ಇಂಡಿಯಾ ನಹೀ ಹೈ, ಏ ನಯಾ ಭಾರತ್ ಹೈ, ಏ ಚುಪ್ಪಿ ರಹೇಗಾ ಸಮಯ ಆಯಾ ತೋ ಘುಸ್ಕೆ ಭಿ ಮಾರೇಗಾ. ಇದೇ ವ್ಯತ್ಯಾಸ. ಇಂತಹ ಭಾರತವನ್ನು ಇವತ್ತು ನಾವು ವಿಶ್ವಗುರು ಮಾಡಬೇಕಾದ್ರೆ ಅಷ್ಟೊಂದು ಸರಳ ಇಲ್ಲ. ನಮ್ಮ ಜಾತಿ ಮತ ಏನೇ ಇದ್ರೂ ಕೂಡ ನಮ್ಮ ಮನೆಯ ಹೊರಸಲದ ಒಳಗಡೆ ಇರಲಿ. ಒಂದು ಬಾರಿ ನಾನು ಮನೆಯ ಹೊರಸಿಲವನ್ನು ದಾಟಿ ಹೊರಗೆ ಬಂದಂದ್ರೆ ನಾವೊಬ್ಬ ಸನಾತನಿ ಹಿಂದೂ ಆಗಬೇಕು. ಅಂದಾಗ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ ಇದೆ, ಭಾರತ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ ಇದೆ.
15 ಆಗಸ್ಟ್ 1947 ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ನಮಗಿಂತ ಪೂರ್ವದಲ್ಲಿ ಪಾಕಿಸ್ತಾನ ಒಂದು ದಿನ ಸ್ವಾತಂತ್ರ್ಯ ತಗೊಂಡಿತು. ನಾನು ಕೇಳ್ತೀನಿ, ಭಾರತವನ್ನು ತುಂಡು ಮಾಡಿದರಲ್ಲಪ್ಪ ಮಹನೀಯರೇ, ಯಾವ ಆಧಾರದ ಮೇಲೆ ತುಂಡು ಮಾಡಿದ್ರಿ? ಭಾರತ ಯಾವ ಆಧಾರದ ಮೇಲೆ ತುಂಡಾಯಿತು? ನೇರವಾಗಿ ಹೇಳ್ತೀನಿ, ಎದೆಗಾರಿಕೆ ಇರಬೇಕು. ಧರ್ಮದ ಆಧಾರದ ಮೇಲೆ ದೇಶವನ್ನು ತುಂಡು ಮಾಡಿದರು. ಪಾಕಿಸ್ತಾನ ಅಂತೇಳಿ ಮಾಡಿ ಮುಸಲ್ಮಾನರಿಗೆ ಕೊಟ್ಟರು, ಹಿಂದೂಸ್ತಾನ್ ಅಂತೇಳಿ ಇಂಡಿಯಾಕ್ಕೆ ಇಡುವಂಥ ಒಂದು ವಿಚಾರಧಾರೆಯೊಂದಿಗೆ ಭಾರತವನ್ನು ತುಂಡರಿಸಲಾಯಿತು. ಸುಮ್ಮನೆ ಪ್ರಕ್ರಿಯೆ ನಡೀತಾ ಇತ್ತು. ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ಭಾರತಕ್ಕೆ ಬರಬೇಕು, ಭಾರತದಲ್ಲಿರುವಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತೇಳಿ ನಡೀತಾ ಇತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತವನ್ನು ವಿಭಜಿಸೋದು ಬೇಡ ಅಂತ ಹೇಳಿದಂಥ ಮೊದಲ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೂ ವಿಭಜನೆ ಮಾಡೋದೇ ಆದರೆ ಸಂಪೂರ್ಣ ರಾಷ್ಟ್ರಾಂತರ ಮಾಡ್ರಿ ಅಂತ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನಾಗಾದ್ರೆ ಒಂದು ವಿಭಜನೆ ಮಾಡಬೇಡ್ರಿ, ಮಾಡೋದೇ ಆದರೆ ಸಂಪೂರ್ಣ ರಾಷ್ಟ್ರಾಂತರ ಮಾಡ್ರಿ. ಇಲ್ಲಿ ಇರುವಂಥ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂಥ ಎಲ್ಲ ಹಿಂದೂಗಳು ಭಾರತಕ್ಕೆ ಬರಬೇಕು. ಈ ಉದ್ದೇಶ ಮೇಲೆ ವಿಭಜನೆ ಮಾಡ್ರಿ, ಇಲ್ಲ ವಿಭಜನೆ ಮಾಡಬೇಡ್ರಿ. ಇದು ನಾನು ಹೇಳ್ತಾ ಇಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಪುಸ್ತಕದಲ್ಲಿದೆ. ವಿಭಜನೆ ಆದ ತಕ್ಷಣ ಅಲ್ಲಿ ಹಿಂದೂಗಳು ಈ ಕಡೆ ಬರ್ತಾ ಇದ್ರು, ಈ ಕಡೆ ಮುಸಲ್ಮಾನರು ಆ ಕಡೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಒಬ್ಬ ಮಹಾತ್ಮ ಪುಣ್ಯಾತ್ಮ ಬಂದ, ಯಾರು ಇಲ್ಲಿ ಉಳಿಯವ್ರು ಇಲ್ಲೇ ಉಳಿರಿ, ಅಲ್ಲಿ ಉಳಿಯವ್ರು ಅಲ್ಲಿ, ಹಂಗಾದ್ರೆ ದೇಶ ಕೊಡಿದ್ರಪ್ಪ. 1947 ದೇಶ ವಿಭಜನೆ ಆದ ನಂತರ ಭಾರತದಲ್ಲಿರುವಂತಹ ಮುಸಲ್ಮಾನರ ಸಂಖ್ಯೆ 9% ಇತ್ತು, ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ಸಂಖ್ಯೆ 18% ಇತ್ತು. ಇವತ್ತೇನಾಗಿದೆ ಭಾರತದಲ್ಲಿ? ಮುಸಲ್ಮಾನರ ಜನಸಂಖ್ಯೆ 20% ತಲುಪಿದೆ. ಪಾಕಿಸ್ತಾನದಲ್ಲಿದ್ದಂಥ 20% ಹಿಂದೂಗಳ ಸಂಖ್ಯೆ ಎಲ್ಲಿಗೋಗಿದೆ? 1%ಕ್ಕೆ ಬಂದಿದೆ. ಏನಾದರೂ ಹಾಗಾದರೆ ಅಲ್ಲಿ ಹಿಂದೂಗಳು ನಮ್ಮ ಸಹೋದರ ಸಹೋದರಿಯರ ಗತಿ ಏನಾಯಿತು? ಒಂದು ಮತಾಂತರ ಆದರೂ ಇಲ್ಲ ಕೊಲೆ ಮಾಡಲಾಯಿತು. ಘೋಷಣೆ ಕೂಗ್ತಾರವರು, ಯಾರು ಇಸ್ಲಾಮನ್ನು ಕೆಲ ದೇಶದ್ರೋಹಿಗಳು, ಎಲ್ಲರೂ ಅಲ್ಲ, ಕೆಲ ದೇಶದ್ರೋಹಿಗಳು ಘೋಷಣೆ ಕೂಗ್ತಾರೆ. ಯಾರೋ ಒಬ್ಬರು ನುಪುರ್ ಶರ್ಮಾ ಅಂತ ಹೇಳಿಕೆ ಕೊಟ್ಟಿದ್ದಕ್ಕೆ ಘೋಷಣೆಯನ್ನು ಕೂಗ್ತಾರೆ. ನುಪುರ್ ಶರ್ಮಾ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ತದ, ಕೋರ್ಟ್ ಇದೆ, ಅದು ಅವರಿಗೆ ನಂಬಿಕೆ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬರು ಬರೆದಂತ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಕಾನೂನಿನ ಮೇಲೆ ಗೌರವ ಇಲ್ಲ. ನುಪುರ್ ಶರ್ಮಾ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಅವನ ಮೇಲೆ ನಡೀಲಿ, ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿ ಕೆಲವೊಂದು ಜಿಹಾದಿ ಮುಸಲ್ಮಾನರು ಘೋಷಣೆ ಕೂಗಿದ್ರು ಕೆಲವೊಬ್ರು. ಏನ್ ಘೋಷಣೆ ಕೂಗ್ತಾರೆ ಗೊತ್ತಾ? ಗುಸ್ತಾಕೆ ನಬಿ ಕಿ ಏಕ್ ಸಜಾ ಸರ್ ತನ್ಸೆ ಜುದಾ, ತೇರ ಬಾಪ್ ಕಾ ಹೈ ಕ್ಯಾ ದೇಶ್? ಏನ್ ಘೋಷಣೆ ಅವ್ರದು? ಗುಸ್ತಾಕೆ ನಬಿ ಕಿ ಏಕ್ ಸಜಾ ಸರ್ ತನ್ಸೆ ಜುದಾ ಸರ್ ತನ್ಸೆ ಜುದಾ. ಇದು ನಾನು ಕೂಗಿದ್ದಲ್ಲ, ಆ ಹೇಡಿ ಉಗ್ರವಾದಿಗಳು ಕೂಗಿದಂತ ಘೋಷಣೆ. ನಮ್ಮ ದೇವ್ರನ್ನ ಯಾರು ಅಪಮಾನ ಮಾಡ್ತಾರೋ ಅವರ ತಲೆಯನ್ನು ನಾವು ಕಡಿತೀವಿ ಅಂತ ಘೋಷಣೆ ಕೂಗ್ತಾರೋ ಅವರು. ಮಕ್ಕಳ ಹಿಂದೂಗಳೇನು ಬಳಿ ಹಾಕೊಂಡಿದ್ದೇವ? ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ಯಾವ ರೀತಿ ಇವತ್ತು ಇಸ್ರೇಲ್ 7 ಮುಸ್ಲಿಂ ರಾಷ್ಟ್ರಗಳ ಮಧ್ಯದಲ್ಲಿ ನಿಂತ್ಕೊಂಡು ಇವತ್ತು ಆ 7 ಮುಸ್ಲಿಂ ರಾಷ್ಟ್ರಗಳಿಗೆ ಉತ್ತರ ಕೊಡುತ್ತೋ ಆ ತಾಕತ್ತು ನಮ್ಮ ಹಿಂದೂಸ್ತಾನಿಯರ ಕೈಯಲ್ಲಿ ಕೂಡ ಇದೆ. ಆದ್ರೆ ಏನ್ ಮಾಡೋ, ದುರ್ದೈವ ಕೆಲವೊಂದು ಗದ್ದಾರ್ಗಳು ನಮ್ಮಲ್ಲೇ ಇದ್ದಾರೆ. ಕೆಲವೊಂದು ಕುಚ್ ಗದ್ದಾರ್ ಹಮಾರೇ ಮೇ ಹಿ ಹೈ, ದುಶ್ಮನ್ ಕಾ ಹೈ ಅಂದ್ರೆ ಬಗಲ ಮೇ. ವೀರ ಸಾವರ್ಕರ್ ಅಂದೇ ಕಂಡಿದ್ರು ಏನೋ ಗೊತ್ತಿಲ್ಲ ನನಗನ್ನಿಸ್ತದೆ. ಸ್ವತಂತ್ರ ವೀರ ಸಾವರ್ಕರ್ ಅವರು, ಅವ್ರಿಗೆ ಮನದಟ್ಟಣೆ ಆಗಿಬಿಟ್ಟಿತ್ತು ಪಾಪ. ಅವತ್ತೇ ಒಂದು ಮಾತನ್ನು ಹೇಳಿದ್ರು ಅವರು, ನನಗೆ ಬ್ರಿಟಿಷರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಮುಸಲ್ಮಾನರನ್ನ ಕಂಡ್ರೆ ಭಯ ಇಲ್ಲ, ನನಗೆ ಭಯ ಇರೋದು ಯಾರಿಂದ ಅಂದ್ರೆ ಹಿಂದೂಗಳಾಗಿ ಹಿಂದುತ್ವವನ್ನು ವಿರೋಧಿಸ್ತಾರಲ್ಲ ಇಂಥ ಹೇಡಿಗಳಿಂದ ನನಗೆ ಭಯ ಅದ. ಇದು ವೀರ ಸಾವರ್ಕರ್ ಹೇಳಿದ್ರು. ಅದು ನಿಜ ಅನ್ನಿಸ್ತಾ ಇದೆ ಅಲ್ಲ ಇವತ್ತು. ನಮ್ಮ ಧರ್ಮದವರೇ ನಮ್ಮನ್ನ ಟೀಕೆ ಮಾಡ್ತಾರ. ಯಾವ ಒಬ್ಬ ಅದಾನವ ನೋಡ್ರಿ, ಹೆಸರು ಮಾತ್ರ ಭಗವಾನ್, ದಿನ ಏಳೋಣ ಬಯ್ಯುದೆ ಹಿಂದೂ ಧರ್ಮ. ಯಾಕೆ ಮಗನ ಇದೇ ಇನ್ನೊಂದು ಧರ್ಮ ಬಗ್ಗೆ ಮಾತಾಡು? ಸರ್ ತನ್ಸೆ ಜುದಾ ಮಾಡ್ತಾರ ಹಿಂದೂಗಳು, ಶಾಂತಿ ಪ್ರಿಯರು. ಇದಕ್ಕೆ ನಾನು ಹೇಳಿದ್ರು ನಮ್ಮ BJP ಮುಖಂಡ, ನಾವು ಕೈಯಲ್ಲಿ ಶಸ್ತ್ರವನ್ನು ಹಿಡ್ಕೊಳ್ಳಂಗಿಲ್ಲ, ಆದ್ರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ್ರಿ. ನಾವು ಕಾನೂನಾತ್ಮಕವಾಗಿ ಹೋಗ್ತೇವೆ.
ಇದೇ ರೀತಿ ಪ್ರತಿಯೊಬ್ಬರು ನಾವು ಇದೇ ರೀತಿ ಶಾಂತವಾಗಿ ಕೂತ್ಕೊಂಡ್ರೆ, ನಮ್ಮ ಧರ್ಮಕ್ಕೆ ಅಪಮಾನ ಆದಾಗ ನಾವು ಹಿಂಗೆ ಕೂತ್ಕೊಂಡ್ರೆ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡದೆ ಹೋದ್ರೆ ಆ ಹೇಡಿಗಳಿಗೆ ಬುದ್ಧಿ ಕಲಿಸೋದಾಗಂಗಿಲ್ಲ. ತಕ್ಷಣ ಯಾವನೇ ಇವತ್ತು ಹಿಂದೂ ಧರ್ಮದ ಮೇಲೆ ಅವಹೇಳನಕಾರಿಯಾಗಿ ಮಾತಾಡ್ದ, ಏನಾದರೂ ಬೈದ ಅಂದ್ರೆ ತಕ್ಷಣ ತಮ್ಮ ಸಮೀಪದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ದಾಖಲು ಮಾಡ್ರಿ. ಪೊಲೀಸರು ಕೇಸ್ ತಗೊಳ್ಳದೆ ಇದ್ರೆ ಎಸ್ ಪಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ, ಎಸ್ ಪಿ ಅವ್ರ ಕೇಸ್ ತಗೊಳ್ಳದೆ ಇದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ರಿ. ತಯಾರಾಗೇ ಬಂದೇವ ನಾವು. ಸುಳ್ಳು ಸುಳ್ಳೆ ಕೇಸ್ ಹಾಕಿದ್ರು ನಮ್ಮ ಮೇಲೂ. ಅನೇಕ ಒಳ್ಳೆ ಪೊಲೀಸ್ ಅಧಿಕಾರಿಗಳದಾರ, ನಮಗಾಗಿ ತಮ್ಮ ಜೀವನವನ್ನೇ ಕೊಟ್ಟಂತ ಅಧಿಕಾರಿಗಳದಾರ. ಎಷ್ಟು ಪೊಲೀಸ್ ಅಧಿಕಾರಿಗಳ ಹೆಸರು ಹೇಳ್ಬೋದು? ಅಶೋಕ್ ಕಾಮ್ಟೆ, ಹೇಮಂತ್ ಕರ್ಕರೆ, ವಿಜಯ್ ಸಾಲಸ್ಕರ್, ತೂಕಾರಾಮ್ ಓಂಬ್ಳೆ, ಎಲ್ಲ ಪೊಲೀಸ್ ಅಧಿಕಾರಿಗಳು ಹಿಂದೂ ರಾಷ್ಟ್ರಕ್ಕಾಗಿ ನಮ್ಮ ನಿಮ್ಮ ಜೀವನ ಉಳಿಸೋಕ್ಕೋಸ್ಕರ ತಮ್ಮ ಜೀವನವನ್ನು ಕೊಟ್ಟಿದ್ದಾರ್ರಿ. ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇದ್ದಾರೆ. 2008 ಮುಂಬೈ ದಾಳಿಯಲ್ಲಿ ಅಜ್ಮಲ್ ಕಸಬನನ್ನು ಜೀವಂತವಾಗಿ ಹಿಡಿಯಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕರ್ನಾಟಕದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಕೂಡ ನಮಗೋಸ್ಕರ ಜೀವ ಕೊಟ್ಟಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನು ಇಂದಿನ ಯುವ ಪೀಳಿಗೆಗೆ ನಾವು ತಿಳಿಸಬೇಕಾಗಿದೆ. ಆ ಹೇಡಿ ರಾಷ್ಟ್ರ ದ್ರೋಹಿಗಳಿಗೂ ಕೂಡ ತಿಳಿಸಬೇಕಾಗಿದೆ. ಅಬ್ದುಲ್ ಹಮೀದ್, ಶಹೀದ್ ವೀರ್ ಅಬ್ದುಲ್ ಹಮೀದ್ ಅನ್ನನ್ನು ಕೂಡ ನಾವು ಪೂಜೆ ಮಾಡ್ತೀವಿ. ಬಿಜಾಪುರದ ಅಬ್ದುಲ್ ಹಮೀದ್ ಅಲ್ಲ, ಶಹೀದ್ ವೀರ್ ಅಬ್ದುಲ್ ಹಮೀದ್, ಪರಮವೀರ ಚಕ್ರವನ್ನು ತೆಗೆದುಕೊಂಡಂತಹ ಯಾರು ಗೊತ್ತಾ ಅಬ್ದುಲ್ ಹಮೀದ್? ಬಹಳ ಯುವಕರಿಗೆ ಗೊತ್ತಿಲ್ಲ. ಹಮ್ಮ ಅಬ್ದುಲ್ ಶಹೀದ್ ಅಬ್ದುಲ್ ಹಮೀದ್ ಕೋ ಭೀ ಪೂಜತೆ ಹೈ, ಹಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಕೋ ಭೀ ಪೂಜತೆ ಹೈ, ಹಮ್ ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಭೀ ಪೂಜತೆ ಹೈ, ಹಮ್ ಸಂಗೊಳ್ಳಿ ರಾಯಣ್ಣ ಕೋ ಭೀ ಪೂಜತೆ ಹೈ. ಯಾರು ಗೊತ್ತಾ ಅಬ್ದುಲ್ ಹಮೀದ್? ಪರಮವೀರ ಚಕ್ರ ಅಬ್ದುಲ್ ಹಮೀದ್. 1965 ಇಂಡೋ ಪಾಕ್ ಯುದ್ಧದಲ್ಲಿ ಭಾರತ ಸೋಲಿನ ಅಂಚಿಗಿತ್ತು, ಭಾರತ ಸೋಲಿನ ಅಂಚಿಗಿತ್ತು. 8 ಫ್ಯಾಟನ್ ಟ್ಯಾಂಕರ್ಗಳು ಭಾರತದ ಮೇಲೆ, ಚೈನಾ ನಿರ್ಮಿತ ಫ್ಯಾಟನ್ ಟ್ಯಾಂಕರ್ಗಳು ಭಾರತದ ಮೇಲೆ ಹೀಯಾಳಿಸಿ ದಾಳಿ ಮಾಡ್ತಾ ಇದ್ದು. ಗೆದ್ದಿವಿ ಅನ್ಕೊಂಡಿತ್ತು ಪಾಕಿಸ್ತಾನ. ಅಂತ ಸಂದರ್ಭದಲ್ಲಿ ನಮ್ಮ ಭಾರತದ ಯೋಧ ಅಬ್ದುಲ್ ಹಮೀದ್ ತಾನು ಸ್ವಯಂ ಸೂಸೈಡ್ ಬಾಂಬರ್ ಆಗಿ ಹೋಗಿ 8 ಫ್ಯಾಟನ್ ಟ್ಯಾಂಕರ್ಗಳನ್ನ ಉರುಳಿಸಿ ಭಾರತಕ್ಕೆ ವಿಜಯ ತಂದು ಕೊಟ್ಟಂತವ ಅಬ್ದುಲ್ ಹಮೀದ್. ನಮಗೆ ನೀವು ಧರ್ಮದ ಬಗ್ಗೆ ಹೇಳಿಕ್ ಬರ್ತೀರಾ? ಕೆಲವರು ಹೇಳ್ತಾರೆ ಏ ರಾಘವಣ್ಣಿಗಿರಿಯವರು ಆ ಧರ್ಮ ಯಾರಿಗೂ ಬಯಂಗಿಲ್ಲ, ದೇಶದ್ರೋಹಿಗಳಿಗೆ ಬೈತಾ ಇರ್ತೀವಿ, ರಾಷ್ಟ್ರ ದ್ರೋಹಿಗಳಿಗೆ ಮಾತ್ರ ನಾನು ಬೈತಾ ಇರ್ತೀನಿ. ಇಲ್ಲೊಂದೆರಡು ಅದಾವ ನೋಡ್ರಿ ಹೈದರಾಬಾದ್ನಾಗ, ಅಣ್ಣ ತಮ್ಮ AIMIM 15 ಮಿನಿಟ್ ಟೈಮ್ದು ಪೊಲೀಸ್ ಅವ್ರ ಮಿಲಿಟ್ರಿ ಹಟಾದು 100 ಕರೋಡ್ ಹಿಂದೂ ಕ ಕತ್ಲೆ ಆಮ್ ಕರೆಂಗೆ ಕ್ಯಾ ಕರೆಗ ಸಾಲೆ, ದೋನೋ ಭಾಯಿ ಮಿಲ್ಕೆ ಆ ಜಾವ ಪೈಲ ಮೇರಾ ಸಾಮ್ನಾ ಕರೋ, ಏಕ್ ಹಿಂದೂ ಯುವಕ ಕಾ ಸಾಮ್ನಾ ಕರೋ, ಅಗರ್ ತುಮ್ ಮಾ ಕಾ ದೂಧ್ ಪಿ ಆಯ್ತ. 15 ನಿಮಿಷ ಟೈಮ್ ಕೊಡ್ರಿ, 20 ಕೋಟಿ ಮುಸಲ್ಮಾನರು ಹಿಂದೂಗಳನ್ನ ಕತ್ಲೆ ಆಮ್ ಮಾಡ್ತೀವಿ, ಏನ್ ತಾಕತ್ತನ್ನು ತೋರಿಸ್ತೀವ ಅಂತ ಭಾಷಣ ಮಾಡ್ತಾನೆ. ಎಲ್ಲದ ಇವರಿಗೆ ಸಂವಿಧಾನದ ಮೇಲೆ ಗೌರವ ಇಲ್ವಾ? ಕಾನೂನಿನ ಮೇಲೆ ಗೌರವ ಇಲ್ವಾ? ಯಾರಿಗೆ ಹೇಳ್ತಾ ಇದೀಯಾ? ಇಂಥ ಅವರ ಮಾತುಗಳಿಂದ ಮುಸಲ್ಮಾನರು ಕೂಡ ಜಾಗೃತರಾಗಬೇಕಾಗಿದೆ, ರಾಷ್ಟ್ರಭಕ್ತ ಮುಸಲ್ಮಾನರು ಕೂಡ ಇಂಥವ್ರನ್ನ ದೂರಿಡಬೇಕಾಗಿದೆ, ಇಂಥವರ ಹೇಳಿಕೆಗಳನ್ನು ಖಂಡಿಸಬೇಕಾಗಿದೆ. ಅಂದಾಗ ನೀವು ಕೂಡ ನಿಜವಾದ ರಾಷ್ಟ್ರಭಕ್ತ ಮುಸಲ್ಮಾನರು ಆಗಲಿಕ್ಕೆ ಸಾಧ್ಯ ಇದೆ. ಈ ಎಲ್ಲ ಘಟನೆಗಳನ್ನು ಇವತ್ತು ನೆನಪಿಸ್ಕೋಬೇಕಾಗತ್ತೆ. ಅಂತ ಹೇಳಿ ಅಸಾವುದ್ದೀನ್ ಅಕ್ಬರುದ್ದೀನ್ ಓವೈಸಿಗೆ ಪ್ರತ್ಯುತ್ತರ ಕೊಡಲಿಕ್ಕೆ ಇವತ್ತು ನಾವು ನೀವೆಲ್ಲ ಯುವ ಪಡೆಯನ್ನು ತಯಾರು ಮಾಡಬೇಕಾಗಿದೆ. ಮಾತಾಡ್ರಿ, ಏನು ಮಾಡಂಗದಾರ? ಪ್ರತಿಯೊಬ್ಬ ಮನೆಯಿಂದ ಒಬ್ಬ ಯುವಕ ಅಥವಾ ಯುವತಿ ಕೇವಲ ಇಂಜಿನಿಯರ್ ಡಾಕ್ಟರ್ ಆಗೋದು, ಬಿಸ್ನೆಸ್ ಮಾಡೋದು, ದೊಡ್ಡ ದೊಡ್ಡ IAS IPS ಆಗೋದು ಮಾತ್ರ ಅಲ್ಲ, ಪ್ರತಿಯೊಂದು ಯುವಕ ಯುವತಿ ಒಂದು ಮನೆಯಿಂದ ಕಡ್ಡಾಯವಾಗಿ ಸೇನೆಗೆ ಸೇರುವಂತಾಗಬೇಕು. ಅಂದಾಗ ಮಾತ್ರ ಭಾರತ ವಿಶ್ವಗುರು ಆಗತ್ತೆ. ಈ ಮಾತನ್ನು ಹೇಳಬೇಕಾದ್ರೆ ಒಂದು ಕಾಲೇಜಿನ ಸಭಾಂಗಣದಲ್ಲಿ ಒಬ್ಬ ಹುಡುಗ ನನಗೆ ಪ್ರಶ್ನೆ ಆಗ್ದ, ಏನು ಸರ್ ಭಾಳ ಚೆನ್ನಾಗಿ ಮಾತಾಡ್ತೀರಿ, ಇದೀಗ ತಾನೇ ಒಂದು ಕರೆಯನ್ನು ಕೊಟ್ಟರೆ ನೀವು ಪ್ರತಿಯೊಂದು ಮನೆಯಿಂದ ಒಬ್ಬ ಸೇನೆಗೆ ಸೇರ್ಬೇಕಂತೇಳಿ, ನಿಮ್ಮ ಮನೆಯಾಗೆ ಎಷ್ಟು ಮಂದಿ ಸೇರ್ಯಾರ್ರಿ ಅನ್ನೋ ಭಾರಿ ಕೇಳದ ಪ್ರಶ್ನೆ, ಬಹಳ ಅದ್ಭುತವಾದ ಪ್ರಶ್ನೆ. ಸಂಘಟಕರು ಗಾಬರಿ ಆದರು, ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಸಂಘಟಕರು ಗಾಬರಿ ಆದರು.
ಎಲ್ಲ ರೀತಿ ನಮಗೆ ಪ್ರೇರಣೆ ಕೊಡ್ಲಿಕ್ಕೆ ಬಂದಿದ್ದಾರೆ, ಉತ್ಸಾಹದ ಮಾತುಗಳನ್ನು ಮಾತ್ರ ಆಡ್ಲಿಕ್ಕೆ ಬಂದಿದ್ದಾರೆ ಅಂತ ಹಿರಿಯರಿಗೆ ಪ್ರಶ್ನೆ ಕೇಳಬಾರ್ದು ಅಂದೆ. ನಾನು ಸಂಘಟಕರಿಗೆ ಹೇಳಿದೆ, ಸುಮ್ಕೂಡ್ರಿ ಹುಡುಗಕ್ಕೆ ಪ್ರಶ್ನೆ ಕೇಳಲಿಕ್ಕೆ ಹೇಳ್ರಿ. ಅವನ ಪ್ರಶ್ನೆಗೆ ಇವತ್ತು ನಾನು ಉತ್ತರ ಕೊಡಬೇಕಾದ್ರೆ ನನಗೆ ಖುಷಿನೂ ಇದೆ, ಗರ್ವನೂ ಇದೆ, ಅಷ್ಟೇ ನೋವೂ ಇದೆ ಅಂದೆ. ಹುಡುಗಕ್ಕೆ ಕೇಳಿದೆ, ಏನಪ್ಪ ನಿನ್ನ ಪ್ರಶ್ನೆ? ಸರ್, ನಮಗೆಲ್ಲ ನೀವು ಕರೆ ಕೊಟ್ಟಿರಿ ಸೇನೆಗೆ ಹೋಗ್ರಿ ಅಂತೇಳಿ, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಹೋಗಿದ್ದಾರೆ? ನಾನು ಹೆಮ್ಮೆ ಅಂತ ಹೇಳಿದೆ ಎದೆ ತಟ್ಕೊಂಡು. ನಮ್ಮ ತಂದೆ ತಾಯಿಗೆ 3 ಜನ ಗಂಡು ಮಕ್ಕಳು, ಅದರಲ್ಲಿ 2 ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನೋ ಯಾಕ್ರಿ ಅಂದ ಮುಂದೆ. ನೋ ಯಾಕಂದರೆ ಕೇವಲ 32 ವರ್ಷದ ಯುವಕ ನನ್ನ ಸಹೋದರ ಮಾಧವಣ್ಣಿಗಿರಿ. ಮಧ್ಯಪ್ರದೇಶದ ಗ್ವಾಲಿಯಾರ್ನಲ್ಲಿ 1995 ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ತನ್ನ ಜೀವವನ್ನು ಈ ಭಾರತ ಮಾತೆಯ ರಕ್ಷಣೆಗಾಗಿ ಕೊಟ್ಟ. ಅದು ನನಗೆ ನೋವು ಇದೆ, ಹೆಮ್ಮೆನೂ ಇದೆ. ನಿಮಗೆ ಅಚ್ಚರಿ ಆಗ್ಬೋದು, ಇವತ್ತಿಗೂ ಕೂಡ ನಾನು ಮನೆಯಲ್ಲಿ, ಅವನ ಶರೀರ ಕೂಡ ಆ ಸಂದರ್ಭದಲ್ಲಿ ನಮ್ಮ ಮನೆಗೆ ಬರಲಿಲ್ಲ, ಹವಾಮಾನ್ಯ ವೈಪರೀತ್ಯದಿಂದ. ಅವಾಗೊಂದು ಕಾನೂನು ಇತ್ತು, ಇಲ್ಲ ನಮ್ಮ ಮುಖಂಡರಿಗೆಲ್ಲ ಗೊತ್ತಿರ್ಬೋದು, BJP ಮುಖಂಡರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿ ಆದಮೇಲೆ ಮಾತ್ರ ಕಡ್ಡಾಯವಾಗಿ ಶಹೀದ ಸೈನಿಕರ ಪಾರ್ಥಿವವನ್ನು ಅವರವ್ರ ಊರುಗಳಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಲಾಯಿತು. ಅದಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ ವ್ಯವಸ್ಥೆ, ಅದಕ್ಕಿಂತ ಪೂರ್ವದಲ್ಲಿ. ಹೀಗಾಗಿ ನಮ್ಮ ಅಣ್ಣ ಹಾಗೂ ನಮ್ಮ ಮಾವನವರು ಹೋಗಿ ಅಲ್ಲೇ ಅವನ ಅಂತ್ಯಕ್ರಿಯೆ ಮಾಡಿಕೊಂಡು ಬಂದರು. ಅಂಥ ಕುಟುಂಬದಿಂದ ಬಂದಂಥವನು. ಇವತ್ತಿಗೂ ನನ್ನ ವಯೋವೃದ್ಧ ತಾಯಿ 90 ವರ್ಷ, ಮನೆಯಲ್ಲಿ ಏನಾದರೂ TV ಹಾಕದೆ ಸೈನಿಕರು ಯಾರಾದರೂ ಶಹೀದ್ ಆಗಿದ್ರು, ಪೊಲೀಸ್ ಅಧಿಕಾರಿಗಳು ಯಾರಾದರೂ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ರು ಅಂದರೆ ಆ TVಯನ್ನು ಪಟ್ಟಣೆ ಆಫ್ ಮಾಡ್ತೀನಿ ನಾನು. ಯಾಕಂದರೆ ನನ್ನ ವಯೋವೃದ್ಧ ತಾಯಿ ಮತ್ತೆ ತನ್ನ ಮಗನ ನೆನಪು ಬಂದು ಕಣ್ಣಲ್ಲಿ ನೀರು ಹಾಕ್ತಾಳೆ ಅಂತೇಳಿ ಮತ್ತೆ ಆ ಚಾನಲ್ ಚೇಂಜ್ ಮಾಡ್ತೀನಿ. ಅಂಥ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ನಾನು. ನಮ್ಮ ಬಗ್ಗೆ ಕೂಡ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇರ್ತಾರೆ, ಅದರ ಬಗ್ಗೆ ತಲೆ ಕೆಡಿಸೋಂಗಿಲ್ಲ. ಹಾತಿ ಜಾತೆ ರಹತಾ ಹೇ ಕುತ್ತೆ ಭೋಗ್ತಾ ರಹತೆ ಅಂತೇಳಿ ಹಂಗೆ ಹೋಗ್ತಾ ಇರ್ತೀವಿ. ಅದಕ್ಕೆ ಇವತ್ತು ನಾನು ಯಾಕೆ ಕರೆಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಸೇನೆಗೆ ಜೀವ ಕೊಡಕ್ಕೆ ಯಾರೂ ಹೋಗಬೇಡ್ರಿ, ಪೊಲೀಸ್ ಇಲಾಖೆಗೆ ಜೀವ ಕೊಡಕ್ಕೆ ಯಾರೂ ಹೋಗಬೇಡ್ರಿ, ಜಗನ್ಮಾತೆ ಆಶೀರ್ವಾದ ಪಡ್ಕೊಳ್ರಿ, ದೇಶದ್ರೋಹಿಗಳ ರುಂಡವನ್ನು ಚಂಡಾಡ್ಲಿಕ್ಕೆ ಸೇನೆಗೆ ಸೇರ್ರಿ. ಈ ಸಂಕಲ್ಪ ಮಾಡಿದರೆ ಮಾತ್ರ ಇವತ್ತು ಹಿಂದೂಸ್ತಾನ ಆಗಿ ಉಳಿಲಿಕ್ಕೆ ಸಾಧ್ಯ ಇದೆ. ಎಲ್ಲ ವಿಚಾರಗಳನ್ನು ನಾನು ಹೇಳಿದ್ದೀನಿ, ಸಮಯ ಭಾಳ ತಗೊಂಡಿದ್ದೀನಿ, ಮತ್ತೆ ಬರ್ತೀನಿ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನನಗೆ ಕರೆಸಿ ಸನ್ಮಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೂಜ್ಯರಲ್ಲಿಯೂ, ವೇದಿಕೆ ಮೇಲಿದ್ದಂಥ ಎಲ್ಲ ಗುರು ಹಿರಿಯರಲ್ಲಿಯೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಶ್ರದ್ಧೆಯ ತಾಯಂದಿರಲ್ಲಿ, ಉತ್ಸಾಹ ಯುವಕರು, ಗುರು ಹಿರಿಯರು ಅವರಿವರನ್ನದೆ ಎಲ್ಲರಲ್ಲಿಯೂ ಕೂಡ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳಿ ನನಗೆ ದಯಮಾಡಿ ಕ್ಷಮೆಯನ್ನು ಕೊಡಬೇಕು. ನಾನು ಬೆಂಗಳೂರು ಹೊರಡ್ತಾ ಇದ್ದೀನಿ, ಅದಕ್ಕೆ ನಾನು ಎಷ್ಟೊತ್ತಿದ್ರು ಈಗ ರಾತ್ರಿ ಬಿಡಲೇಬೇಕು. ಅದಕ್ಕೆ ವೇದಿಕೆ ಮೇಲೆ ಇದ್ದಂಥ ಪೂಜ್ಯರು ಹಾಗೂ ನನ್ನ ಸಹೋದರಿ ಹಾರಿಕಾ ಮಂಜುನಾಥ್ ಅವರು ಹಾಗೂ ಎಲ್ಲ ನಮ್ಮ ಸಂಘದ ಪ್ರಮುಖರು ಎಲ್ಲರೂ ನನ್ನನ್ನು ಕ್ಷಮೆ ಮಾಡಿ ನನಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳಿ ನನ್ನನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ. ಎರಡು ಕೈ ಎತ್ತಿ ಹೇಳಬೇಕು ಒಂದ್ಸಲ ಜೋರಾಗಿ, ಒಂದೇ ಒಂದೇ ಒಂದೇ. ಧನ್ಯವಾದ.